ಟು ದಿ ದೇವಿಕಾ ಟಿಪ್ಸ್ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಈಗ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ಬನ್ನಿ, ಇವತ್ತು ನನ್ನ ಬರ್ತ್ಡೇ ಇದೆ, ಸೊ ಬರ್ತ್ಡೇ ವ್ಲಾಗ್ನ ಇವತ್ತು ಶುರು ಮಾಡೋಣ. ಸೊ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್, ಇವತ್ತು ನಾನು AJIO ಹಸ್ಬೆಂಡ್ ತಗೊತಿರೋಂಥ ಆನ್ಲೈನ್ ಶಾಪಿಂಗಲ್ಲಿ ತೊಗೊಂಡಿರೋಂಥ ಡ್ರೆಸ್ ಇದು. ಇದು ಔಟ್ಫಿಟ್ ತೋರಿಸ್ತೀನಿ ಒಂದ್ಸಲಿ. ಸೊ ಈಗ ತಾನೇ ಹೆಡ್ ವಾಕ್ ಮಾಡ್ಕೊಂಡು ಬಂದಿದ್ದೀನಿ, ಹೇರ್ ಕಟ್ ಮಾಡಿಸಿದ್ದೀನಿ ನಿನ್ನೆ, ಸೊ ಸ್ಟೆಪ್ ಲೇಯರ್ ಕಟ್ ಮಾಡಿಸಿದ್ದೀನಿ. ಬನ್ನಿ, ಇವತ್ತು ನಾ ಬರ್ತ್ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆನೂ ಸಹ ಶೇರ್ ಮಾಡ್ತೀನಿ. ಇನ್ನೊಂದು, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ಥರ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಇದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡಿದ್ರೆ. ಬನ್ನಿ, ಈಗ ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಈಗ ಬನ್ನಿ, ಪ್ರೈಮರ್ ಹಾಕ್ತಿದ್ದೀನಿ. ಪ್ರೈಮರ್ ಲ್ಯಾಕ್ಮಿ ಅಬ್ಸಲ್ಯೂಟ್ಲಿ ಪ್ರೈಮರ್. ಫಸ್ಟ್ ಮಾಯಿಶ್ಚರೈಸರ್ ಹಾಕ್ಕೊಂಡು ಪ್ರೈಮರ್ ಹಾಕ್ಕೋಬೋದು, ಬಟ್ ನನ್ನ ಸ್ಕಿನ್ಗೆ ಆ ಥರ ಆಗಲ್ಲ. ಸೊ ಅದಕ್ಕೋಸ್ಕರ ಡೈರೆಕ್ಟಾಗಿ ಮಾಯಿಶ್ಚರೈಸರ್ನ, ಸಾರಿ, ಪ್ರೈಮರ್ನ ಅಪ್ಲೈ ಮಾಡ್ತೀನಿ. ಈಗ ಕಾಂಪ್ಯಾಕ್ಟ್ ಹಾಕೋಣ. ಇದು ಲ್ಯಾಕ್ಮಿ, ಇದು ಅಬ್ಸಲ್ಯೂಟ್ಲಿ SPF ಪ್ರೊಟೆಕ್ಟ್ ಆಲ್ಸೋ. ಸೊ ಈಗ ವಾಟರ್ ಪ್ರೂಫ್ ಐ ಲೈನರ್ನ ಹಾಕೋಣ. ಈಗ ಹೈಲೈಟರ್, ನಮ್ಮ ಅತ್ತೆ ತಂದ್ಕೊಟ್ಟಿರೋದು ಹಾಕೊಟ್ಟಿನಿ. ಬನ್ನಿ, ಮನೇಲಿ ಪೂಜೆ ಮಾಡೋಣ. ಫಸ್ಟು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮನೇಲಿ ಪೂಜೆ ಮಾಡಿ ಅಲ್ವಾ ಹೋಗಬೇಕು. ಸೊ ಬನ್ನಿ, ಈಗ ಪೂಜೆ ಮಾಡೋಣ. ಸೊ ಫ್ರೈಡೇ ಆಗಿರೋದ್ರಿಂದ ನಾವು ಕುಬೇರ ಯಂತ್ರ ಇಟ್ಟು ಪೂಜೆ ಮಾಡ್ತೀವಿ. ಕುಬೇರ ಯಂತ್ರ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಹೇಳಿ, ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತಿಳಿಸ್ಕೊಡ್ತೀನಿ. ಹಾಗೆ ಈಗ ಧನುರ್ಮಾಸ, ಸಾರಿ, ಆಷಾಢ ಮಾಸ ಬರ್ತಿದೆ. ಆಷಾಢದಲ್ಲಿ ಚಾಮುಂಡೇಶ್ವರಿನ ಯಾವ ಥರ ಪೂಜೆ ಮಾಡೋದು ಅಂತಲೂ ನಿಮಗೆ ಬೇಕಾದರೆ ನಾನು ವಿಡಿಯೋ ಮಾಡಿ ಹೇಳ್ತೀನಿ. ಸೊ ನನ್ನ ಫೇವ್ರೆಟ್ ದೇವರು ಯಾವತ್ತಿದ್ರು ಚಾಮುಂಡೇಶ್ವರಿ, ನಿಮಗೂ ಗೊತ್ತೇ ಇದೆ. ಸೊ ಬನ್ನಿ, ಈಗ ಪೂಜೆ ಮಾಡೋಣ. ನೀವು ಚಾಮುಂಡೇಶ್ವರಿನ ಏನು ಕೇಳಿಕೊಂಡ್ರು ಅದಂತೂ ಸಕ್ಸಸ್ಫುಲಿ ಆಗೇ ಆಗುತ್ತೆ. ಬಟ್ ನಮ್ಮ ಮನಸ್ಸಿನಲ್ಲಿ ಆ ನಂಬಿಕೆ ಇರಬೇಕು. ನಂಬಿಕೆ ಇಟ್ಟು ನಾವು ಪೂಜೆ ಮಾಡಿದಾಗ ಅದಕ್ಕೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅನ್ನೋಕ್ಕೆ ಎಕ್ಸಾಂಪಲ್ ನಾನೇ. ಸೊ ಈಗ ರೈನಿ ಸೀಸನ್ ಅಲ್ವಾ, ತುಂಬಾ ಹೂ ಸಿಗುತ್ತೆ ನಮ್ಮ ಮನೆ ಹತ್ರ. ಎಷ್ಟು ಅಂತೇಳಿದ್ರೆ ನೋಡಿ, ನಮ್ಮ ಅತ್ತೆ ಎಷ್ಟು ಹೂ ಹಾಕಿ ಪೂಜೆ ಮಾಡಿದ್ದಾರೆ. ಫುಲ್ ಯಾವಾಗಲೂ ದೇವ್ರ ಪ್ಲೇಟ್ ವೈಟ್ ಹೂ ಅಂತಲೇ ಇರುತ್ತೆ, ನಂಜುಬಟ್ಲು ಹೂವು. ಸೊ ಹಸ್ಬೆಂಡ್ ಮತ್ತು ನಾನು ಇಬ್ಬರು ಜೊತೆಲೇ ಪೂಜೆ ಮಾಡ್ತೀವಿ. ಸ್ಪೆಷಲ್ ಡೇಸಲ್ಲಿ ನಾವಿಬ್ಬರು ಜೊತೆಗೆ ಸೇರೇ ಪೂಜೆ ಮಾಡೋದು, ಲೈಕ್ ಆ್ಯನಿವರ್ಸರಿ, ಬರ್ತ್ಡೇ ಮತ್ತು ಹಬ್ಬದ ದಿನಗಳಲ್ಲಿ ಇಬ್ಬರು ಜೊತೆ ಸೇರಿ ಪೂಜೆ ಮಾಡ್ತೀವಿ. ಸೊ ಈಗಿದೆ ನನ್ನ ಬರ್ತ್ಡೇ ವ್ಲಾಗು, ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಗಳು ಎಷ್ಟು ಸಪೋರ್ಟು ಅಂತೇಳಿದ್ರೆ, ತುಂಬಾ ವ್ಯೂಸ್ ಬಂದಿದೆ ಮತ್ತು ತುಂಬಾ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬನ್ನಿ ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ. ಪೂಜೆ ಮಾಡಿ ಆ್ಯಸ್ ಯೂಶ್ವಲ್ ನಾನು ಪ್ರತಿ ವರ್ಷವೂ ಹೀಗೆ ಮಾಡೋದು. ಆ್ಯನಿವರ್ಸರಿ ಆದರೂ ಸರಿ, ಬರ್ತ್ಡೇ ಆದರೂ ಸರಿ, ತುಂಬ ಸ್ಪೆಷಲ್ಲಾಗಿ ನಾನು ಏನು ಸೆಲೆಬ್ರೇಟ್ ಮಾಡಲ್ಲ. ಫಸ್ಟ್ ನಾವು ಮೇಯ್ನಾಗಿ ನಾನು ಹಸ್ಬೆಂಡ್ ಮನೇಲಿ ಪೂಜೆ ಮಾಡಿ ನೆಕ್ಸ್ಟ್ ಹೊರಗಡೆ ದೇವಸ್ಥಾನಕ್ಕೆ ಹೋಗಿ ನೆಕ್ಸ್ಟ್ ಬ್ರೇಕ್ಫಾಸ್ಟ್ನ ಮಂದಾರತಿ ಅಥವಾ ಉಡುಪಿ ಉಪಚಾರಲ್ಲಿ
ತಿನ್ಕೊಂಡು ಮಾಮೂಲಿ ಕೆಲಸಕ್ಕೆ ಹೋಗಿ ಈವ್ನಿಂಗ್ ಬಂದು ನಾವು ಬರ್ತಡೇನ ಸೆಲೆಬ್ರೇಟ್ ಮಾಡ್ತೀವಿ. ಹಸ್ಬೆಂಡ್ ಬರ್ತಡೇ ಇದ್ದಾಗ ನಾನು ಸೆಲೆಬ್ರೇಟ್ ಮಾಡ್ತೀನಿ, ನನ್ನ ಬರ್ತಡೇ ಇದ್ದಾಗ ಹಸ್ಬೆಂಡ್ ಸೆಲೆಬ್ರೇಟ್ ಮಾಡ್ತಾರೆ. ತುಂಬಾ ಸ್ಪೆಷಲ್ ಆಗಿರುತ್ತೆ. ಬನ್ನಿ, ಈಗ BM ರೋಡಲ್ಲಿದ್ದೀವಿ. BM ರೋಡ್ ಅಂದರೆ ಬ್ಯಾಂಗ್ಳೂರು ಮೈಸೂರು ರೋಡಲ್ಲಿ. ಈಗ ನಮ್ಮ ಮನೆಗೆ ಹತ್ತಿರ ಆಗಿರೋಂಥ ದೇವಸ್ಥಾನ ಆಂಜನೇಯನ ದೇವಸ್ಥಾನ, ಅಲ್ಲಿಗೆ ಹೋಗೋಣ. ನೋಡಿ, ಅದೇ ಆನ್ ದ ವೇ BM ರೋಡಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ, ನಾಯಿರಾ ಅಂತ ಅದು ಪೆಟ್ರೋಲ್ ಬಂಕ್ ಹೆಸರು. BM ರೋಡಲ್ಲೇ ಇದೆ, ಸಿಗುತ್ತೆ ನಿಮಗೆ ಹೋಗಬೇಕಾದ್ರೆ. ಸೊ ಅಲ್ಲಿ ಎಷ್ಟು ಗಿಡಗಳು ಹಾಕಿದ್ದಾರೆ ಅಂತ ಹೇಳಿದ್ರೆ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮಲ್ಲಿಗೆ ಹೂವು ಅಂತೂ ತುಂಬಾ ಜಾಸ್ತಿ ಬಿಟ್ಟಿರುತ್ತೆ ಈ ಸೀಸನಲ್ಲಿ. ನಂಜುಬಟ್ಲು ಹೂವು ಆಗಿರ್ಬೋದು, ಮಲ್ಲಿಗೆ ಹೂವು, ಮತ್ತು ರೋಸ್ ಅಂತೂ ಒಂದು ಬಟನ್ ರೋಸ್ ಇದೆ, ಆ ಗಿಡನ ಕಟ್ ಮಾಡಿ 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 ನನ್ನ ಮದುವೆ ಆದಾಗಿಂದ ಇದೆ ಅಂತ ಹೇಳ್ಬೋದು ಆ ಗಿಡ. 7 ಇಯರ್ಸ್ ಅಂದ್ಕೊಳ್ಳಿ, ಅಷ್ಟು ದಿನದಿಂದ ಚೆನ್ನಾಗಿ ಬಂದಾಗೆಲ್ಲ ಆ ಗಿಡ ಮುಟ್ಟಿ ನೋಡಿ, ಇದೇ ಗಿಡ ನೋಡಿ, ಈಗ ಕಟ್ಟಿಂಗ್ ಆಗಿದೆ, ಈಗ ಒಂದೇ ಒಂದು ಹೂ ಬಿಟ್ಟಿದೆ ನೋಡಿ. ಈ ಥರದ್ದು ತುಂಬ ಹೂ ಇರುತ್ತೆ, ಅಷ್ಟೊಂದು ಹೂ ಇರುತ್ತೆ. ಸೊ ಈಗಿದೆ ನಮ್ಮ ದಿನ. ಬನ್ನಿ, ಈಗ ದೇವಸ್ಥಾನ ಎಂಟ್ರಿ ಆಯಿತು. ದೇವಸ್ಥಾನದಲ್ಲಿ ವೀಡಿಯೋ ಮಾಡಬೇಡಿ ಅಂತ ಹೇಳ್ತಾಯಿದ್ರು, ಹಾಗೂ ನಾನು ವೀಡಿಯೋ ಮಾಡಿದೆ, ಅರ್ಚನೆ ಮಾಡಿಸಿದ್ರು. ಮನೆಯವರೆಲ್ಲರ ಹೆಸರಲ್ಲೂ ನನ್ನ ಹೆಸರಲ್ಲಿ ಅರ್ಚನೆ ಮಾಡಿ ದೇವರಿಗೆ ಕೈ ಮುಗಿದು ದೇವರ ಆಶೀರ್ವಾದ ತಗೊಂಡು ಮುಂದೆ ನಡೆಯೋಣ. ದೇವಸ್ಥಾನ ಏನು ತುಂಬ ರಶ್ ಇರಲಿಲ್ಲ, ಫ್ರೈಡೇ ಆಗಿತ್ತು. ಸೊ ಬೇಗ ದೇವ್ರ ದರ್ಶನ ಮುಗಿಸ್ಕೊಂಡು ಈಗ ನಾವು ಹೋಟೆಲ್ಗೆ ಬಂದಿದ್ದೀವಿ. ಆ್ಯಸ್ ಯೂಶ್ವಲ್ ನಾವು ಬರ್ತ್ಡೇ ಆ್ಯನಿವರ್ಸರಿ ಇದ್ದಾಗ ನಾವು ಬ್ರೇಕ್ಫಾಸ್ಟ್ ಔಟ್ಸೈಡೇ ಮಾಡೋದು, ಈವ್ನಿಂಗ್ ಡಿನ್ನರ್ ಮಾತ್ರ ಮನೇಲೇ ಸ್ಪೆಷಲಾಗಿ ಪ್ರಿಪೇರ್ ಮಾಡ್ತೀವಿ. ಈಗ ಆರ್ಡ್ರ್ ಮಾಡೋಣ. ನಾನು ಯಾವಾಗಲೂ ದೋಸೆ ಅಥವಾ ಇಡ್ಲಿನೇ ತೊಗೋತೀನಿ, ಹಸ್ಬೆಂಡು ಅಷ್ಟೇ. ಪಲಾವ್ ತೊಗೊಳ್ಳೋಣ ಅಂದ್ಕೊಂಡು ಹಸ್ಬೆಂಡ್ ಬೇಡ ಅಂತ ಹೇಳಿದ್ರು, ನಾನು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದು. ಸೊ ಬನ್ನಿ, ಈಗ ಕಾಲೇಜ್ಗೆ ಹೋಗೋಣ. ಕಾಲೇಜಲ್ಲಿ ಬರ್ತ್ಡೇ ಅಂತ ಹೇಳಿದ ಮೇಲೆ ಟೀಚರ್ಸ್ ಅಂತ ಹೇಳಿದ್ರೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸೆಲೆಬ್ರೇಟ್ ಮಾಡೇ ಮಾಡ್ತಾರೆ. ಸೊ ಯೂಶ್ವಲಿ ನಮ್ಮ ಕೋಆರ್ಡಿನೇಟರ್ ಆಗಿರೋದ್ರಿಂದ ಅವರು ಕ್ಲಾಸ್ ಟೀಚರ್ಗೆ ಯಾವುದೇ ಟೀಚರ್ ಬರ್ತ್ಡೇ ಇದ್ದರೂ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಹೀಗಿದೆ ಬರ್ತ್ಡೇ ವ್ಲಾಗ್. ಸೊ ನನ್ನ ಕಾಲೇಜಲ್ಲೂ ಒಂದು ಕೇಕ್ ಕಟ್ಟಿಂಗು, ಮನೇಲೂ ಒಂದು ಕೇಕ್ ಕಟ್ ಮಾಡಿದು. ಸೊ ಸ್ಟೂಡೆಂಟ್ಸ್ ಎಲ್ಲ ತುಂಬಾ ಪ್ರೀತಿಯಿಂದ ಕೇಕ್ನ ಕಟ್ ಮಾಡಿಸಿದ್ರು ಅಂತಲೇ ಹೇಳ್ಬೋದು. ಸೊ ಅವ್ರಿಗೂ ಸಹ ಈ ವ್ಲಾಗ್ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಯಾರೆಲ್ಲ ನನ್ನ ಬರ್ತ್ಡೇಗೆ ಸ್ಪೆಷಲ್ ವಿಶಸ್ ಅಂತೇಳಿದ್ರೆ, ಈ ಇಯರ್ ಅಂತೂ ತುಂಬಾ ಮೆಸೇಜಸ್ಸು ಮತ್ತು ತುಂಬಾ ಸ್ಟೇಟಸ್ಗೆಲ್ಲ ಅಪ್ಲೋಡ್ ಮಾಡಿದರು, ಅದನ್ನು ನೋಡಿ ನಂಗೆ ತುಂಬಾ ಖುಷಿ ಆಯಿತು. ಸೊ ಅದಕ್ಕೋಸ್ಕರ ಯಾರ್ಯಾರು ನನಗೆ ವಿಶ್ ಮಾಡಿದ್ದೀರಾ ಅವ್ರಿಗೆಲ್ಲನೂ ತುಂಬಾ ಥ್ಯಾಂಕ್ಸು. ಮತ್ತು ಇನ್ನೊಂದು ಸ್ಪೆಷಲ್ ಅಂತೇಳಿದ್ರೆ, ಕಾಲೇಜಲ್ಲೂ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕಾದ್ರೆ ನನ್ನ ಮಗಳಿದ್ಲು. ಸೊ ಅದು ನನಗೆ ತುಂಬಾ ಸ್ಪೆಷಲ್ಲು. ನನ್ನ ಮಗಳಿಗೆ ಈ ಥರ ಬರ್ತ್ಡೇ ಮಾಡೋದು ಅಂದರೆ ತುಂಬಾ ಇಷ್ಟ, ಚಿಕ್ಕ ಮಕ್ಕಳಿಗೆಲ್ಲರಿಗೂ ಅಲ್ವಾ, ಹಾಗೆ ನನ್ನ ಮಗಳಿಗೂ ಇಷ್ಟ. ಸೊ 1 o'clock ಬಸ್ ಹೋಗಬೇಕಾದ್ರೆ ನನ್ನ ಮಗಳನ್ನ ಇಲ್ಲೇ ಪಿಕ್ ಮಾಡಿಕೊಂಡೆ. ಸೊ ಅದೊಂಥರ ನನಗೆ ತುಂಬ ಸ್ಪೆಷಲ್ಲು. ಮತ್ತು ಯೂಟ್ಯೂಬಲ್ಲಿ ನಾನು ವೀಡಿಯೋ ಮಾಡೋದ್ರಿಂದ ಆ ಮೆಮೊರೀಸ್ ಎಲ್ಲ ಅಲ್ಲೇ ಕ್ಯಾಪ್ಚರ್ ಆಗಿರುತ್ತೆ. ಸೊ ಅದನ್ನು ಯಾರೂ ಡಿಲೀಟ್ ಮಾಡೋಕ್ಕೂ ಆಗಲ್ಲ, ಯಾವಾಗ ಬೇಕು ಅಂದರೆ ನೋಡ್ಬೋದು. ಮತ್ತು ಎಸ್ಪೆಷಲಿ ನನ್ನ ಮಗಳೂ, ನನ್ನ ಮಗಳಿಗೆ ಅದು ತುಂಬ ಮೆಮೊರಬಲ್ ಆಗಿರುತ್ತೆ, ಅವಳು ಹೇಗಿದ್ಲು ಚಿಕ್ಕವಳಿದ್ದಾಗ ಅನ್ನೋದು. ಒಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು ಯೂಟ್ಯೂಬಿಂದ. ಯೂಟ್ಯೂಬಿಂದ ಏನು ದುಡ್ಡು ಬರಲೇಬೇಕು ಅಂತ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿಲ್ಲ. ನನಗೊಂದು ಹಾಬಿ ಅದು, ನಾನು ಎಡಿಟ್ ಮಾಡೋದು, ಅಪ್ಲೋಡ್ ಮಾಡೋದು, ಅದು ನನಗೆ ತುಂಬಾ ಇಷ್ಟ. ಮತ್ತು ಅದು ನನಗೆ ಮೆಮೊರಿನ ಕ್ರಿಯೇಟ್ ಮಾಡುತ್ತೆ ಯೂಟ್ಯೂಬು. ಮತ್ತು ನನಗೆ ಯೂಟ್ಯೂಬ್ ಫ್ಯಾಮಿಲಿ ತುಂಬಾ ದೊಡ್ಡದಾಗಿದೆ, ಅದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ನನಗೆ ಅಷ್ಟು ಖುಷಿಯಾಗುತ್ತೆ, 8000 ಹತ್ತತ್ರ ಬರ್ತಾ ಇದೆ ಸಬ್ಸ್ಕ್ರೈಬರು, ಅದೇನು ದೊಡ್ಡ ವಿಷಯ ಅಲ್ಲ. ಈವನ್ 10 ಸಬ್ಸ್ಕ್ರೈಬರ್ ಮಾಡೋಕ್ಕೂ ತುಂಬಾ ಕಷ್ಟ, ಅದರಲ್ಲಿ ನಾನು 8000 ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂತೇಳಿದ್ರೆ ನಾನು ನನಗೆ ನಾನೇ ಗ್ರೇಟ್ ಅಂತ ಅಂದ್ಕೋತೀನಿ. ಸೊ ಆದರೂ ನಾನು ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ತುಂಬ ಟೈಮ್ ಅಂದ್ಕೋತೀನಿ, ಬಟ್ ನನಗೆ ಕೆಲಸ ಕಾರಣಾಂತರಗಳಿಂದ ನನಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗೋದೇ ಇಲ್ಲ. ಜೊತೆಗೆ ನನ್ನ ಮಗಳು, ನನ್ನ ಅವಳು ಎಜುಕೇಷನ್ನು, ಇವಾಗ ತಾನೇ ಸ್ಕೂಲ್ ಸ್ಟಾರ್ಟ್ ಆಗಿದೆ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಅಪ್ಲೋಡ್ ಮಾಡೋಕ್ಕಾಗೋದಿಲ್ಲ. ಇದು ನನ್ನ ಬರ್ತ್ಡೇ, ಮನೆಯಲ್ಲಿ ವೀಡಿಯೋ ಮಾಡಿದ್ದು ಡಿಲೀಟ್ ಆಗೋಗಿದೆ. ಸೊ ಫೋಟೋ ಮಾತ್ರ ನಿಮ್ಮ ಜೊತೆ ನಾನು ಶೇರ್ ಮಾಡೋಕ್ಕಾಗಿದೆ, ಒಂದೇ ಒಂದು ವೀಡಿಯೋ ಇದೆ, ಫೈನಲ್ಲಾಗಿ ತೋರಿಸ್ತೀನಿ. ಸೊ ಈಗಿತ್ತು ನನ್ನ ಇವತ್ತಿನ ಬರ್ತ್ಡೇ ವ್ಲಾಗ್ ಅಂತ ಶೇರ್ ಮಾಡ್ತಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.